ಬೋಟ್ನಲ್ಲಿ ನಡೆದಿದ್ದೇನು. ತುರ್ತು ನಿರ್ಗಮನದಿಂದ ಯಾತ್ರಿಗಳು ಹೊರಗೆ. ವಿಮಾನಕ್ಕೆ ಯಾರ ಬೆದರಿಕೆ ಇದೆ? ನಿಜಕ್ಕೂ ಏನೀ ನ್ಯೂಸು? ಯಾಕೆ ಯಾತ್ರಿಗಳು ಇಂದಿರಾ ಗಾಂಧಿ ಏರ್ಪೋರ್ಟ್ನಿಂದ ಹೊರಗಡೆ ಬರ್ತವ್ರೆ? ತುರ್ತು ನಿರ್ಗಮನಕ್ಕೆ ಏರ್ಪೋರ್ಟ್ನವರು ಅಂದರೆ ಏರೋಪ್ಲೇನ್ನಿಂದ ತುರ್ತು ನಿರ್ಗಮನದಿಂದ ಯಾತ್ರಿಗಳನ್ನು ಹೊರಗೆ ಏನಕ್ಕೆ ಹಾಕ್ತಿದ್ದಾರೆ ಏರ್ಪೋರ್ಟ್ ಅಥಾರಿಟಿ? ನೋಡ್ಕೊಂಬರೋಣ ಬನ್ನಿ. ದೆಹಲಿಯಿಂದ ವಾರಣಾಸಿಗೆ ಕಾರ್ಯಾಚರಿಸುತ್ತಿರುವ ಇಂಡಿಗೋ ಫ್ಲೈಟ್ 6E2211 ರ ಪ್ರಯಾಣಿಕರನ್ನು ತುರ್ತು ದ್ವಾರದ ಮೂಲಕ ವಿಮಾನಕ್ಕೆ ಬಾಂಬ್ ಬೆದರಿಕೆ ಇದೆ ಎಂದು ವರದಿ ಮಾಡಿದ ನಂತರ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊರಗಿನ ದೃಶ್ಯಗಳು ನಿಮ್ಮ ಮುಂದೆ ಇದೆ ನೋಡಿ ವೀಕ್ಷಕರೇ. ಬಾಂಬ್ ಬೆದರಿಕೆಗೆ ನೇರವಾದ ಕಾರಣ ಏನು ಎಂದು ಇನ್ನೂ ಸಿಕ್ಕಿಲ್ಲ. ಆದರೂ ಕೂಡ ಬಾಂಬ್ ಬೆದರಿಕೆ ಇದೆ ಅಂತ ಹೇಳಿ ವಿಮಾನದಿಂದ ಎಲ್ಲ ಪ್ರಯಾಣಿಕರನ್ನ ಹೊರಗಡೆ ಹಾಕಿದ್ದಾರೆ. ಹೊರಗಡೆ ಹಾಕಿ ಅವರನ್ನ ಸುರಕ್ಷಿತವಾಗಿ ಪ್ಲಾಟ್ಫಾರ್ಮ್ ಕಡೆಗೆ ಕೂರಿಸಿದ್ದಾರೆ ಎಂಬ ಸುದ್ದಿ ಬಂದಿದೆ. ಇದನ್ನ ಕಾರ್ಯಾಚರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಇರುವಂತಹ ಕೈವಾಡಗಳು ಯಾವುವು, ಯಾರ ಕೈಗಳಿವೆ, ನಿಜಕ್ಕೂ ಬಾಂಬ್ ಅಲ್ಲಿ ಸ್ಪಾಟ್ ಆಗಿದೆಯಾ ಇಲ್ವಾ, ಮುಂದಿನ ನ್ಯೂಸ್ನಲ್ಲಿ ನೋಡೋಣ.